ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 13 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಅಭ್ಯಾಸ 13.5 ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಲಿಯೋಣ. ಪ್ರಶ್ನೆ ಸಂಖ್ಯೆ 6. ಒಂದು ಗ್ರಾಮದ ಜನಸಂಖ್ಯೆಯು 4,000 ಇದೆ. ಪ್ರತಿಯೊಬ್ಬರಿಗೂ ಒಂದು ದಿನಕ್ಕೆ 150 ಲೀಟರ್ ನೀರು ಬೇಕು. ಹಳ್ಳಿಯಲ್ಲಿ ಇರುವ ತೊಟ್ಟಿಯ ಅಳತೆಯು 20 ಮೀಟರ್ × 15 ಮೀಟರ್ × 6 ಮೀಟರ್ ಇದೆ. ಹಾಗಾದರೆ ತೊಟ್ಟಿಯಲ್ಲಿರುವ ನೀರು ಎಷ್ಟು ದಿನಕ್ಕೆ ಸಾಕಾಗುತ್ತದೆ? ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಪರಿಹಾರ, ಒಬ್ಬರಿಗೆ ಒಂದು ದಿನಕ್ಕೆ 150 ಲೀಟರ್ ನೀರು ಬೇಕು. ಒಟ್ಟು ಜನರು ಇರೋದು 4,000 ಜನರಿಗೆ ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ ಅಂತ. ಸೊ ಒಬ್ಬರಿಗೆ ಒಂದು ದಿನಕ್ಕೆ 150 ಆದರೆ 4,000 ಜನರಿಗೆ ಒಂದು ದಿನಕ್ಕೆ ಎಷ್ಟಾಗುತ್ತೆ? ಸೊ 150 × 4,000 18 60 40. ಸೊ ಬಿಡಿ 100 ಸಾವಿರದ ಸರ ಲಕ್ಷ 600,000 ಲೀಟರ್ ಬೇಕಾಗುತ್ತೆ. ಸೊ 600,000 ಲೀಟರನ್ನು ಘನ ಲೀಟ್ರಲ್ಲಿ ನಾವು ಪರಿವರ್ತನೆ ಮಾಡಬೇಕು ಅಂದರೆ 600,000 ಲೀಟರನ್ನು 1,000 ಭಾಗಿಸ್ಬೇಕು. ಭಾಗಿಸಿದಾಗ 3 0 3 0 ಕ್ಯಾನ್ಸಲ್ ಆಗಿ 600 ಆಗುತ್ತೆ. ಸೊ 600 ಘನ ಲೀಟರ್ ಆಗುತ್ತೆ. ಅಂದರೆ 4,000 ಜನರಿಗೆ 600 ಘನ ಲೀಟರ್ ನೀರು ಒಂದು ದಿನಕ್ಕೆ ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಊರಲ್ಲಿರ್ತಕ್ಕಂತಹ ತೊಟ್ಟಿ ಅಳತೆ ಇಷ್ಟಿದೆ, ಈ ನೀರು ಎಷ್ಟು ದಿನಕ್ಕಾಗುತ್ತೆ ಅಂತ ಕೇಳಿದರೆ, ಹಾಗಾದರೆ ಇದರ ಘನಫಲವನ್ನು ಕಂಡುಹಿಡಿಬೇಕು, ತೊಟ್ಟಿಯ ಘನಫಲ. ಸೊ ತೊಟ್ಟಿಯ ಘನಫಲ = ಉದ್ದ ಇಂಟು ಅಗಲ ಇಂಟು ಎತ್ತರ. ಸೊ L × B × H. ಸೊ ಉದ್ದ 20, ಅಗಲ 15, ಎತ್ತರ 6. ಸೊ ಒಷ್ಟನ್ನು 20 × 15 300 × 6 1,800 m³ ಆಗುತ್ತೆ. ಅಂದರೆ ತೊಟ್ಟಿಯ ಘನಫಲ 1,800 m³ ಆಗುತ್ತೆ. ಒಂದು ದಿನಕ್ಕೆ ಜನರಿಗೆ ಬೇಕಾಗಿರ್ತಕ್ಕಂಥ ನೀರು 600 ಘನ ಲೀಟರ್. ಹಾಗಾದರೆ ಈ ತೊಟ್ಟಿಯ ನೀರು ಎಷ್ಟು ದಿನ ಆಗುತ್ತೆ? ತೊಟ್ಟಿಯಲ್ಲಿರುವ ನೀರು ಸಾಕಾಗುವ ದಿನಗಳು ಎಷ್ಟು ಅಂತ. ತೊಟ್ಟಿಯಲ್ಲಿರುವ ನೀರು = ಸಾಕಾಗುವ ದಿನಗಳು = 1,800 × 600. ಸೊ ಭಾಗಿಸಿದಾಗ ನಮಗೆ 3 ದಿನಗಳು ಬರುತ್ತೆ. ಸೊ ಇದು 6ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 7ಕ್ಕೆ ಬರೋಣ. ಒಂದು ಗೋದಾಮಿನ ಅಳತೆಯು 40 m × 25 m × 15 m ಇದೆ. ಇದರಲ್ಲಿ 1.5 m × 1.25 m × 0.5 m ಅಳತೆವಿರುವ ಗರಿಷ್ಠ ಎಷ್ಟು ಮರದ ಕಪಾಟುಗಳನ್ನು ಜೋಡಿಸಬಹುದು ಅಂತ ಇದೆ. ಅಂದರೆ ಇಲ್ಲಿ ಗೋದಾಮಿನ ಅಳತೆ ಇಷ್ಟಿದೆ, ಇದರಲ್ಲಿ ಈ ರೀತಿ ಕಪಾಟುಗಳನ್ನು ಎಷ್ಟು ಜೋಡಿಸ್ಬೋದು ಈ ಗೋದಾಮಿನಲ್ಲಿ ಅಂತ ಕೇಳಿದ್ದಾರೆ. ಅಂದರೆ ಗೋದಾಮಿನ ಘನಫಲವನ್ನು ಕಪಾಟಿನ ಘನಫಲದಿಂದ ಭಾಗಿಸ್ಬೇಕು. ಆವಾಗ ಎಷ್ಟು ನಮಗೆ ಕಪಾಟುಗಳು ಬೇಕಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಆನ್ಸರು, ಮರದ ಕಪಾಟುಗಳ ಸಂಖ್ಯೆ = ಗೋದಾಮಿನ ಘನಫಲ ಬೈ ಒಂದು ಕಪಾಟಿನ ಘನಫಲ. ಸೊ ಗೋದಾಮಿನ ಘನಫಲ ಮತ್ತು ಒಂದು ಕಪಾಟಿನ ಘನಫಲ, ಉದ್ದ ಇಂಟು ಅಗಲ ಇಂಟು ಎತ್ತರದಿಂದ ಆಯತದ ಘನಫಲದ ಸೂತ್ರವನ್ನು ತಗೋಬೇಕು. ಆಯತದ ಘನಫಲ = L × B × H. ಕಪಾಟಿನ ಘನಫಲ ಇದು L × B × H. ಸೊ ಈ ಸೇಮ್ ಇದೆ. ಹಾಗಾದರೆ ಇದು ಗೋದಾಮಿನ ಘನಫಲ, ಇದು ಒಂದು ಕಪಾಟಿನ ಘನಫಲ. ಸೊ ಇಲ್ಲಿ L × B × H ಅಂದರೆ 40 25 15 40 25 15. ಕಪಾಟಿಂದ ಇದೆ 1.5 1.25 0.5 1.5 1.25 0.5. ಹಾಗಾದರೆ ಸೊ L×H ಮತ್ತು L×H ವ್ಯಾಲ್ಯೂಸನ್ನು ಬರೆದ್ವಿ. ಇವಾಗ ಸಿಂಪ್ಲಿಫೈ ಮಾಡೋಣ. ಸೊ 40 25 15 ಹಾಗೆ ಬರ್ದೇನೆ. 1.5 15 × 10⁻¹ ಅಂತ ಬರಿಬೋದು. ಸೊ 10⁻¹ ಅಂದರೆ ಪಾಯಿಂಟನ್ನು ರಿಮೂವ್ ಮಾಡಿದಾಗ 10⁻¹ ಆಗುತ್ತೆ. 10 ತೆಗೆದ್ರೆ ಪಾಯಿಂಟ್ ಹಿಂದ್ಗಡೆ ಬರುತ್ತೆ. ಸೊ 1.25 125 × 10⁻². ಪಾಯಿಂಟ್ ಆದಮೇಲೆ 2 ಸಂಖ್ಯೆ ಇರೋದ್ರಿಂದ 10⁻²² ಅಂತ ಬರೆದ್ರೆ ಅದು 1.25 ಆಗುತ್ತೆ. ಸೊ 0.5 5 × 10⁻¹ ಪಾಯಿಂಟ್ ಆದಮೇಲೆ 1 ಇದೆ, ಹಾಗಾಗಿ 10⁻¹ ಅಂತ ಬರೀಬೇಕು. ಸೊ ಇವಾಗ ಸುಲಭವಾಗಿ ನಾವು ಬಾಕ್ಸ್ಬೋದು. 15 15 ಕ್ಯಾನ್ಸಲ್ ಆಗುತ್ತೆ. 25 ಒಂದಲೇ 25 5 ಲೇ 125 ಆಗುತ್ತೆ.
ಐದು ಬಂದಲೆ ಐದು ಎಂಟನೇ 40, ಮೇಲೆ 8 ಉಳಿತು, ಕೆಳಗೆ ಎಷ್ಟು ಉಳಿತಿರಲಿ? 5 ಉಳಿತು. ಸೊ 5 8/5, 10^-1, 10^-2, 10^-1, 10^-4 ಆಗುತ್ತೆ, ಛೇದದಲ್ಲಿದೆ. ಸೊ 10^-4 ಮೇಲೆ ಅಂಶಕ್ಕೆ ಬಂದಾಗ 10^+4 ಆಗುತ್ತೆ. 8 5 ಭಾಗಿಸಿದ್ರೆ 5 1 5, 3 ಉಳಿತು, 5 6 30, 1.6 ಇಂಟು 10^4 ಆಗುತ್ತೆ. 10^4, ಸೊ 1.6 ಇಂಟು 10^4 ಅಂದರೆ 16 ಮುಂದೆ 4 0 ಇಡಬೇಕು, 1 2 3 4 0 ಇಡಬೇಕು. ಒಂದು ಅಂಕಿ ಆದಮೇಲೆ ಪಾಯಿಂಟ್ ಇದೆ, ಸೊ ಒಂದು ಅಂಕಿ ಆದಮೇಲೆ ಪಾಯಿಂಟನ್ನು ಇಡಿ. ಸೊ 16,000 ಆಗುತ್ತೆ, ಅಂದರೆ ಕಪಾಟುಗಳ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ 16,000 ಆಗುತ್ತೆ ವಿದ್ಯಾರ್ಥಿಗಳೇ. ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 8, ಬಾಹುವಿನ ಉದ್ದ 12 ಸೆಂಟಿಮೀಟರ್ ಇರುವ ಘನವೊಂದನ್ನು ಸಮಗಾತ್ರವನ್ನು ಹೊಂದಿರುವ 8 ಘನಗಳಾಗಿ ಕತ್ತರಿಸಿದರೆ ಆ ಹೊಸಘನದ ಬಾಹುವಿನ ಉದ್ದವೇನು? ಅವುಗಳ ನಡುವಿನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಸೊ ಬಾಹುವಿನ ಉದ್ದ 12 ಸೆಂಟಿಮೀಟರ್ ಇರುವ ಘನವೊಂದನ್ನು ಸಮಗಾತ್ರವನ್ನು ಹೊಂದಿರುವ 8 ಘನಗಳಾಗಿ ಕತ್ತರಿಸಬೇಕು. ಈ ಹೊಸಘನದ ಬಾಹುವಿನ ಉದ್ದ ಹಾಗೂ ಅವುಗಳ ನಡುವಿನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕೇಳಿದ್ದಾರೆ. ಸೊ ಲೆಕ್ಕವನ್ನು ನೋಡೋಣ. ಮೊದಲಿಗೆ ದೊಡ್ಡ ಘನದ ಘನಫಲ ಇಸ್ ಈಕ್ವಲ್ ಟು ಆಯತ ಸಾರಿ ವರ್ಗ ಇರೋದ್ರಿಂದ, ಸೊ ದೊಡ್ಡ ಘನದ ಘನಫಲ ವರ್ಗದ ಘನ ಎ ಕ್ಯೂಬ್, ಘನದ ಘನಫಲವನ್ನು ಕಂಡುಹಿಡಿಯೋ ಸೂತ್ರ ಎ ಕ್ಯೂಬ್. ಸೊ ಬಾಹುವಿನ ಉದ್ದ 12 ಎ ಇಸ್ ಈಕ್ವಲ್ ಟು 12 ಆಗುತ್ತೆ. ಸೊ 12 ಕ್ಯೂಬ್, 12 3 ಬಾರಿ ಗುಣಿಸಿ 12 × 12 × 12 1728 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಸೊ ಈಗ ಇದು ದೊಡ್ಡ ಘನದ ಘನಫಲ. ಸೊ ಇದನ್ನು ಸಮಗಾತ್ರವಿರುವ 8 ಘನಗಳಾಗಿ ಕತ್ತರಿಸಬೇಕು. ಈ ದೊಡ್ಡ ಘನವನ್ನು ಸಮಗಾತ್ರವಿರುವ 8 ಘನಗಳಿಗೆ ಕತ್ತರಿಸಬೇಕು ಅಂದರೆ ಹೊಸ ಘನದ ಘನಫಲ ಎಷ್ಟಿರುತ್ತೆ ಅಂದರೆ 1728 8 ಭಾಗಿಸ್ಬೇಕು. ಭಾಗಿಸಿದಾಗ 216 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಒಂದು ಹೊಸ ಘನದ ಘನಫಲ 216 ಸೆಂಟಿಮೀಟರ್ ಕ್ಯೂಬ್. ಹಾಗಾದರೆ ಎರಡನೇದಾಯ್ತು. ನೆಕ್ಸ್ಟು ಈ ಹೊಸಘನದ ಬಾಹುವಿನ ಉದ್ದ ಎಷ್ಟು? ಅಂದರೆ ಹೊಸಘನದ ಘನಫಲ 216 ಆದರೆ ಬಾಹು ಎಷ್ಟಾಗಿರುತ್ತೆ ಅಂತ. ಹೊಸಘನದ ಘನಫಲ ಎ ಕ್ಯೂಬ್ ಇಸ್ ಈಕ್ವಲ್ ಟು 216 ಇದೆ, ಅಂದರೆ ಹೊಸಘನದ ಘನಫಲ ಎಷ್ಟಿದೆ? 216. ಎ ಕ್ಯೂಬ್ 216 ಆದರೆ ಎ ಕ್ಯೂಬ್ ಇಸ್ ಈಕ್ವಲ್ ಟು 6 ಕ್ಯೂಬ್ ಅಂತ ಬರಿಬೋದು. 216 6 ಕ್ಯೂಬ್ ಅಂತ ಬರಿಬೋದು. 6^36, 36^216. ಕ್ಯೂಬ್ ಕ್ಯೂಬ್ ಕ್ಯಾನ್ಸಲ್ ಆದರೆ ಎ ಇಸ್ ಈಕ್ವಲ್ ಟು 3. ಅಂದರೆ ಹೊಸಘನದ ಬಾಹುವಿನ ಉದ್ದ ಎ ಇಸ್ ಈಕ್ವಲ್ ಟು 6 ಮೀಟರ್ ಆಗಿದೆ. ನೆಕ್ಸ್ಟ್ ಏನು ಕೇಳಿದರೆ, ಅವುಗಳ ನಡುವಿನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕೇಳಿದರೆ, ಅಂದರೆ ದೊಡ್ಡ ಘನದ ಮೇಲ್ಮೈ ವಿಸ್ತೀರ್ಣ, ಹೊಸಘನದ ಮೇಲ್ಮೈ ವಿಸ್ತೀರ್ಣ ಇವುಗಳ ಅನುಪಾತವನ್ನು ಇವಾಗ ನಾವು ಕಂಡಿಡಬೇಕಾಗುತ್ತೆ. ಸೊ ದೊಡ್ಡ ಘನದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 6a² ಫಾರ್ಮುಲಾ. ಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 6a² 6, ದೊಡ್ಡ ಘನದ ಬಾಹುವಿನ ಉದ್ದ 12, ಸೊ 12² 6 × 12² ಅಂದರೆ 144. 144 6 ಗುಣಿಸಿ 864 ಬರುತ್ತೆ. ಸೊ ಇದು ದೊಡ್ಡ ಘನದ ಮೇಲ್ಮೈ ವಿಸ್ತೀರ್ಣ 864 cm². ನೆಕ್ಸ್ಟ್ ಚಿಕ್ಕ ಘನದ ಘನಫಲ ಇಸ್ ಈಕ್ವಲ್ ಟು 6a² ಫಾರ್ಮುಲಾ. ಎರಡಕ್ಕೂ ಸೇಮ್ ಫಾರ್ಮುಲಾ, ಬಾಹುವಿನ ಅಳತೆ ಚೇಂಜ್ ಇದೆ, 6 ಹಾಗೆ ಬರುತ್ತೆ. ಚಿಕ್ಕ ಘನದ ಘನಫಲದ ಬಾಹುವಿನ ಉದ್ದ 6 ಇದೆ, ಸೊ 6² 6 ಹಾಗೆ ಇದೆ, 6^36 36 × 6 ಗುಣಾಕಾರ ಮಾಡಿ 216 ಬರುತ್ತೆ. ಸೊ ಇದು ಚಿಕ್ಕ ಘನದ ಘನಫಲ 216 cm². ಇವಾಗ ಎರಡರ ಅನುಪಾತ ಕೇಳಿದರೆ ದೊಡ್ಡ ಘನದ ಮತ್ತು ಚಿಕ್ಕ ಘನದ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ. ಸಾರಿ, ಇಲ್ಲಿ ಚಿಕ್ಕ ಘನದ ಘನಫಲ ಅಂತ ಬರುತ್ತೆ, ಆ್ಯಕ್ಚುಲಿ ಚಿಕ್ಕ ಘನದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 6a² ಆಗಬೇಕು. ಸೊ 6a² 6 × 6² 6 × 6² ಅಂದರೆ 36. ಸೊ 216 cm² ಆಗುತ್ತೆ. ಹಾಗಾದರೆ ದೊಡ್ಡ ಘನದ ಮೇಲ್ಮೈ ವಿಸ್ತೀರ್ಣ ಮತ್ತು ಚಿಕ್ಕ ಘನದ ಮೇಲ್ಮೈ ವಿಸ್ತೀರ್ಣ ಇವುಗಳ ಅನುಪಾತ ಏನಾಗುತ್ತೆ ಅಂದರೆ 864:216. ಸೊ ಭಾಗಿಸಿದಾಗ ನಮಗೆ 4:1 ಬರುತ್ತೆ. ಸೊ ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 9, ಆಳ 3 ಮೀಟರ್ ಮತ್ತು 40 ಮೀಟರ್ ಅಗಲವಿರುವ ಒಂದು ನದಿಯು ಪ್ರತಿ ಗಂಟೆಗೆ 2 ಕಿಲೋಮೀಟರ್ ವೇಗದಿಂದ ಹರಿಯುತ್ತದೆ. 1 ನಿಮಿಷದಲ್ಲಿ ಸಮುದ್ರಕ್ಕೆ ಹರಿಯುವ ನೀರಿನ ಪ್ರಮಾಣವೆಷ್ಟು? ಸೊ ಆಳ 3 ಮೀಟರ್ ಇದೆ, ಅಗಲ 40 ಮೀಟರ್ ಇದೆ. ಸೊ ಒಂದು ನದಿ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ವೇಗದಿಂದ ಹರಿಯುತ್ತದೆ. 1 ನಿಮಿಷದಲ್ಲಿ ಸಮುದ್ರಕ್ಕೆ ಹರಿಯುವ ನೀರಿನ ಪ್ರಮಾಣವೆಷ್ಟು ಅಂತ ಕೇಳಿದರೆ,
ಸೊ ಇಲ್ಲಿ ಘನಫಲವನ್ನು ನಾವು ಕಂಡುಹಿಡಬೇಕಾಗತ್ತೆ. ಘನಫಲ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಹೆಚ್, ಅಂದರೆ ಇದು ಸಮುದ್ರಕ್ಕೆ ಸೇರುವ ನೀರಿನ ಪ್ರಮಾಣ ಆಗಿದೆ ಘನಫಲ. ಸೊ ಇದು ಎಲ್ ಇಂಟು ಬಿ ಇಂಟು ಹೆಚ್, ಆಯತ ಘನದ ಘನಫಲ, ಸಮುದ್ರಕ್ಕೆ ಸೇರುವ ನೀರಿನ ಪ್ರಮಾಣ. ಸೊ ಇಲ್ಲಿ ಆಳ 3 ಮೀಟರ್, ಅಂದರೆ ಹೆಚ್ ಇಸ್ ಈಕ್ವಲ್ ಟು 3 ಮೀಟರ್ ತಗೊಂಡಿವಿ. ಸೊ ಅಗಲ ಬಿ 40 ಮೀಟರ್, ಹಾಗಾದರೆ ಉದ್ದ ಎಲ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಎಲ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎಲ್ಲನ್ನು ಹೆಂಗೆ ಕಂಡುಹಿಡಬೇಕು ಅಂತ ನೋಡೋಣ. ಸೊ ಎಲ್ ಇಸ್ ಈಕ್ವಲ್ ಟು 1 ನಿಮಿಷದಲ್ಲಿ ಚಲಿಸಿದ ನೀರಿನ ದೂರ, ಅಂದರೆ 1 ನಿಮಿಷದಲ್ಲಿ ನೀರು ಎಷ್ಟು ದೂರ ಹೋಗುತ್ತೆ. ಸೊ 1 ನಿಮಿಷದಲ್ಲಿ ಚಲಿಸಿದ ನೀರಿನ ದೂರ ಅಂದರೆ, ಸೊ ಇದು 1 ಗಂಟೆಗೆ 2 ಕಿಲೋಮೀಟ್ರ್ ಹೋಗುತ್ತೆ. 1 ಗಂಟೆಗೆ 2 ಕಿಲೋಮೀಟ್ರ್ ಹೋದರೆ, ಸೊ 1 ನಿಮಿಷಕ್ಕೆ ಎಷ್ಟು ಹೋಗುತ್ತೆ? ಹಾಗಾದರೆ 2 ಕಿಲೋಮೀಟ್ರನ್ನ 60ರಿಂದ ಭಾಗಿಸ್ಬೇಕು. ಸೊ ಭಾಗಿಸಿದಾಗ, ಸೊ 2 ಕಿಲೋಮೀಟರ್ ಬೈ 60, ಇಲ್ಲಿ 2 ಕಿಲೋಮೀಟ್ರ್, 1 ಕಿಲೋಮೀಟ್ರಿಗೆ ಎಷ್ಟು ಮೀಟರ್ ಅಂದರೆ 1000 ಮೀಟರ್. 1 ಕಿಲೋಮೀಟ್ರಿಗೆ 1000 ಮೀಟರ್. ಸೊ 2 × 1000/60, ಅಂದರೆ ಇವಾಗ ನಾವು ಯಾಕೆ ಕಿಲೋಮೀಟ್ರನ್ನ ಮೀಟ್ರ್ ಬರ್ಕೊಂಡಿವಿ ಅಂದರೆ, ಸೊ ಇಲ್ಲಿ ಮೀಟರ್ ಇದೆ ಎತ್ತರ, ಅಗಲನೂ ಸಹ ಮೀಟರ್ ಇದೆ, ಹಾಗಾಗಿ ಇಲ್ಲಿ ಕಿಲೋಮೀಟರಿಂದ ಇದನ್ನ ಮೀಟರಿಗೆ ಬರ್ಕೋಬೇಕಾಗುತ್ತೆ. ಸೊ 2000 ಮೀಟರ್ ಬೈ 60 ಮಿನಿಟ್ಸ್. 1 ಗಂಟೆಗೆ 2 ಕಿಲೋಮೀಟ್ರ್ ಹೋದರೆ 1 ನಿಮಿಷಕ್ಕೆ ಎಷ್ಟು ಹೋಗುತ್ತೆ? ಹಾಗಾಗಿ 1 ಗಂಟೆಗೆ 60 ನಿಮಿಷ ಆಗಿರೋದ್ರಿಂದ, ಸೊ 60 ನಿಮಿಷದಿಂದ ಭಾಗಿಸಿದಾಗ 1 ನಿಮಿಷಕ್ಕೆ ಎಷ್ಟು ಸ್ಪೀಡಲ್ಲಿ ಹೋಗೋ, ಎಷ್ಟು ದೂರ ಚಲಿಸುತ್ತೆ ಅಂತ ಗೊತ್ತಾಗುತ್ತೆ. ಸೊ 0 0 ಕ್ಯಾನ್ಸಲ್, 2 × 100 ಅಂದರೆ 200/6, 200/6 2ರಿಂದ ಭಾಗಿಸಿದ್ರೆ 100/3 ಆಗುತ್ತೆ. ಸೊ ಇದು ಉದ್ದ ಎಲ್ ಇಸ್ ಈಕ್ವಲ್ ಟು 100/3 ಆಗುತ್ತೆ. ಸೊ ಇವಾಗ ನಮಗೆ ಎತ್ತರ ಇದೆ, ಅಗಲ ಇದೆ, ಸೊ ಉದ್ದ ಸಿಕ್ತು. ಹಂಗಾದ್ರೆ ಸಮುದ್ರಕ್ಕೆ ಸೇರುವ ನೀರಿನ ಪ್ರಮಾಣ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಹೆಚ್, ಆಯತ ಘನದ ಘನಫಲ. ಎಲ್ ಇಂಟು ಬಿ ಇಂಟು ಹೆಚ್, ಎಲ್ 100/3 ಇಂಟು ಬಿ 40, ಹೆಚ್ 3. ಸೊ 3 ಕ್ಯಾನ್ಸಲ್, 40 × 100 4000, 4000 m³ ಆಗುತ್ತೆ. ಅಂದರೆ 1 ನಿಮಿಷಕ್ಕೆ ಸಮುದ್ರಕ್ಕೆ ನೀರು ಎಷ್ಟು ಹೋಗುತ್ತೆ ಅಂದರೆ 4000 m³ ಹೋಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 9ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಅಭ್ಯಾಸ 13.5 ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.